श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्य मूर्ति अलंकापुरी पुण्य भूमि पवित्र तिथे नांदतो ज्ञान राजा सुपात्र तया आठवीता महापुण्य राशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 11 विश्वरूप दर्शन योग संपुट 46। श्री भगवानुवाच कालोस्मि लोक क्षयकृत् प्रवृद्धो लोकान् समाहर्तुमिह प्रवृत्तः ऋते पित्वान्न भविष्यन्ति सर्वे एव स्थिताः प्रत्यनीकेषु योधाः। श्री कृष्ण नंदनु ಲೋಕಗಳ ಸಂಹಾರ ಮಾಡುವ ಹಾಗೂ ಅದಕ್ಕಾಗಿ ಬುದ್ಧಿ ಪಡೆದ ಕಾಲನು ನಾನಾಗಿರುತ್ತೇನೆ. ಇಲ್ಲಿ ನಾನು ಲೋಕಗಳ ಸಂಹಾರ ಮಾಡುವುದಕ್ಕಾಗಿ ಪ್ರವೃತ್ತನಾಗಿರುತ್ತೇನೆ. ನಿಮ್ಮ ಹೊರತು ಎರಡೂ ಸೈನ್ಯ ಸಮುದಾಯಗಳಲ್ಲಿರುವ ವೀರರೆಲ್ಲರೂ ನಾಶವಾಗುತ್ತಾರೆ. ತರೀಮಿ ಕಾಳುಗಾಹೇ ಪುಢೇ ಲೋಕ ಸಂಹಾರ ವಯಾಲಾಗಿ ವಾಡೇ ಸೈಂಘ ಪಸರಿಲಿ ಆಥಿ ತೋಂಡೇ ಆತಾ ಗ್ರಾಸೀನ ಹೇ ಆಘವೇ. ಹಾಗಾದರೆ ಕೇಳು ನಾನು, ಕಾಲನೆಂಬುದು ನಿಶ್ಚಿತವು, ಲೋಕ ಸಂಹಾರಕ್ಕಾಗಿ ಪ್ರವೃದ್ಧವು, ನನ್ನ ಮುಖ ಸರ್ವತ್ರ ಪಸರಿಸಿರುವವು, ಈಗ ಇದೆಲ್ಲ ನುಂಗಿಬಿಡುವೆನು. ಹಾಗಾದರೆ ಅರ್ಜುನ ಕೇಳು, ನಾನು ಕಾಲನೆಂಬ ಮಾತು ನಿಶ್ಚಿತವೇ ಇರುತ್ತದೆ, ಈ ಲೋಕ ಸಂಹಾರಕ್ಕಾಗಿ ಈ ರೀತಿ ಪ್ರವೃದ್ಧನಾಗಿರುವೆನು, ನನ್ನ ಮುಖಗಳು ಎಲ್ಲ ಕಡೆಗೆ ಪಸರಿಸಿರುವವು, ಈಗ ಇದೆಲ್ಲವನ್ನು ನುಂಗಿಬಿಡುವೆನು. ಏತ ಅರ್ಜುನ ಮಣೆ ಕಟಕಟ ಉಬಾಗಿಲೋ ಮಾಗಿಲ್ಯ ಸಂಕಟ ಮನೋನಿಯಾಳವಿಲ ತವ ಓ ಖಟ ವಾ ಇಲಾಹ. ಆಗ ಅರ್ಜುನನು ಹಾಯ್ ಹಾಯ್ ಅಂದನು. ಮೊದಲಿನ ಸಂಕಟದಿಂದಲೇ ತ್ರಸ್ತನಾಗಿದ್ದನು, ಆದ್ದರಿಂದ ಪ್ರಾರ್ಥಿಸಿದನು ಕಳಕಳಿಯಿಂದ ಶ್ರೀಕೃಷ್ಣನನ್ನು. ಆದರೆ ಅನಿಷ್ಟವೇ ನಿರ್ಮಾಣವಾಯಿತೆಂದನು ಮತ್ತೊಂದು. ಆಗ ಅರ್ಜುನನು ಅತ್ಯಂತ ಭಯದಿಂದ ಅರೆ ಅರೆ ಅಂದನು. ಮೊದಲಿನ ಸಂಕಟದಿಂದ ತ್ರಸ್ತನಾಗಿ ಬೇಸತ್ತಿದ್ದನು, ಆದ್ದರಿಂದ ಶ್ರೀಕೃಷ್ಣನನ್ನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿದನು, ಆದರೆ ಮತ್ತೊಂದು ಅನಿಷ್ಟವೇ ನಿರ್ಮಾಣವಾಯಿತೆಂದನು. ತೇವೀಚಿ ಕಠಿಣ ಬೋಲೆ ಆಸ ತುಟಿ ಅರ್ಜುನ ಹೋಯೀಲ ಹಿಂಪುಟಿ ಮಣೋನಿ ಸವೇಚಿ ಮಣೆ ಕಿರೀಟಿ ಪರಿ ಆನ ಏಕ ಅಸೇ. ನನ್ನ ಕಠೋರ ಮಾತಿನಿಂದ ಈ ಅರ್ಜುನನು ನಿರಾಶನಾಗಿ ದುಃಖಿತನಾಗುವನು. ಆದ್ದರಿಂದ ಕೂಡಲೇ ಅರ್ಜುನ ಅನ್ನುತ್ತ ಶ್ರೀಕೃಷ್ಣನು ಇನ್ನೊಂದು ಸಂಗತಿ ಇದೆ ಅಂದನು. ಆಗ ಶ್ರೀಕೃಷ್ಣನು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡದ್ದೇನೆಂದರೆ, ನನ್ನ ಕಠೋರ ಮಾತುಗಳಿಂದ ಈ ಅರ್ಜುನನು ಅತ್ಯಂತ ನಿರಾಶನಾಗಿ ದುಃಖಿತನಾಗುವನು. ಆದ್ದರಿಂದಲೇ ಶ್ರೀಕೃಷ್ಣನು ಕೂಡಲೇ ಅರ್ಜುನನಿಗೆ, ಅರ್ಜುನ ಇನ್ನೊಂದು ಮಹತ್ವದ ಸಂಗತಿ ಇರುತ್ತದೆ ಅಂದನು. ತರಿ ಆತಾಜಿಯೇ ಸಂಹಾರ ವಾಹರೇ ತುಮಿ ಪಾಂಡವ ಅಸ ಬಾಹಿರೇ ತೇಥ ಜಾತ ಜಾತಚಿ ಧನುರ್ಧರೇ ಸಾವರಿಲೇ ಪ್ರಾಣ. ಆದರೆ ಈಗಿನ ಈ ಸಂಹಾರ ಸಂಕಟದಿಂದಾಗಿ ನೀವು ಪಾಂಡವರು ಮಾತ್ರ ಉಳಿಯುವಿರೆನ್ನಲಾಗಿ ಹೋಗುತ್ತಿದ್ದ ಪ್ರಾಣ ಅರ್ಜುನನಿಂದಾಗಿ ತಡೆಯಲ್ಪಟ್ಟಿತು. ಅದೇನೆಂದರೆ, ಈಗಿನ ಈ ಸಂಹಾರ ರೂಪಿ ಸಂಕಟದಿಂದ ನೀವು ಪಾಂಡವರು ಮಾತ್ರ ಉಳಿಯುವಿರೆನ್ನಲಾಗಿ ಹೋಗುತ್ತಿದ್ದ ಪ್ರಾಣವನ್ನು ಅರ್ಜುನನು ಹೇಗೋ ತಡೆದುಕೊಂಡನು. ಹೋತ ಮರಣ ಮಹಾಮಾರಿ ಗೇಲ ತೋ ಮಾಗುತ ಸಾವಧು ದಾಹಲ ಮಗಲಾಗಲ ಬೋಲ ಚಿತ್ತದೇವು. ದೂರವಾಯಿತು ಮರಣವೆಂಬ ಮಹಾಮಾರಿಯು
ಪ್ರಾಪ್ತವಾಯಿತು ಮತ್ತೆ ಸಾವಧಾನತೆಯೂ. ಆಗ ಶ್ರೀಕೃಷ್ಣನ ಮಾತಿನ ಕಡೆಗೆಯೂ ಲಕ್ಷಗೊಟ್ಟನು. ಆಗ ಮರಣವೆಂಬ ಮಹಾಮಾರಿಯು ದೂರವಾಯಿತು, ಮತ್ತೆ ಸಾವಧಾನತೆ ಪ್ರಾಪ್ತವಾಯಿತು. ಆಗ ಅರ್ಜುನನು ಶ್ರೀಕೃಷ್ಣನ ಮಾತಿನ ಕಡೆಗೂ ಲಕ್ಷ ಕೊಟ್ಟನು. ಐಸೆ ಮಣಿದತಾ ಹೇ ದೇವೇ ಅರ್ಜುನ ತುಮಿ ಮಾಝೇ ಹೇ ದಾನಾವೇ ಏರ ದಾನಮಿ ಆಘವೇ ಸರಲೋಗ್ರಾಸು. ಆಗ ಶ್ರೀಕೃಷ್ಣನು ಹೀಗೆ ಅಂದನು, ಅರ್ಜುನ ನೀವು ಐವರು ನನ್ನವರೆಂದು ತಿಳಿ. ನೀನು ನಿಶ್ಚಿತವಾಗಿ ಉಳಿದವರೆಲ್ಲರನ್ನು ನಾನು ಸಂಹರಿಸಲು ಸಿದ್ಧನಾಗಿರುವೆ. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಅಂದನು, ಅರ್ಜುನ ನೀವು ಐವರು ಪಾಂಡವರು ನನ್ನವರೆಂದು ನಿಶ್ಚಿತವಾಗಿ ತಿಳಿ. ಉಳಿದವರೆಲ್ಲರನ್ನು ನಾನು ಸಂಹರಿಸಲು ಸಿದ್ಧನಾಗಿರುವೆನು. ವಜ್ರಾನಳಿ ಪ್ರಚಂಡಿ ಜೈಸಿ ಘಾಪೆ ಲೋಣಿಯಾಚಿ ಉಂಡಿ ತೈಸೇ ಜಗಹೆ ಮಾಝಾ ತೋಂಡಿ ತುವಾ ದೇಖಿಲೇ ಜೇ. ಪ್ರಚಂಡ ಸಿಡ್ಲಿನ ಮುಖದಲ್ಲಿ ಬೆಣ್ಣೆಯ ಉಂಡಿ ಹಾಕಿದಂತೆ ಅದರಲ್ಲಿ ಜಗತ್ತು ಹೋಗಿರುವುದನ್ನು ನನ್ನ ಬಾಯಲ್ಲಿ ನೀನೇ ನೋಡುತ್ತಿರುವೆ. ಹೇ ಅರ್ಜುನ, ಪ್ರಚಂಡವಾದ ಸಿಡ್ಲಿನ ಮುಖದಲ್ಲಿ ಬೆಣ್ಣೆಯ ಉಂಡಿಯನ್ನು ಹಾಕಿದಂತೆ ಈ ಸಂಪೂರ್ಣ ಜಗತ್ತು ನನ್ನ ಬಾಯಲ್ಲಿ ಹೋಗುತ್ತಿರುವುದನ್ನು ನೀನೇ ನೋಡುತ್ತಿರುವಿ. ತರೀತಯ ಮಾಝಾರಿ ಕಾಹಿ ಭರವಸೇನಿ ಉಣೇ ನಾಹಿ ಏ ವಾಯಾಚಿ ಸೈನ್ಯೇ ಪಾಹಿ ವಲ್ಗಿಜತ ಆಹಾತಿ. ಆದರೆ ಅದರಲ್ಲಿಂದ ಏನೂ ನಿಶ್ಚಿತವಾಗಿ ಉಳಿಯಲಾರದಿನ್ನೂ. ಆದರೂ ವ್ಯರ್ಥವಾಗಿ ಸೈನ್ಯವಿನ್ನೂ ಅಭಿಮಾನದಿಂದ ಬಡಬಡಿಸುತ್ತಿರುವುದು. ಆ ಸೈನ್ಯದಲ್ಲಿಂದ ನಿಶ್ಚಿತವಾಗಿ ಏನೂ ಉಳಿಯುವುದಿಲ್ಲ. ಆದರೂ ಈ ಸೈನ್ಯವು ಅಭಿಮಾನದಿಂದ ವ್ಯರ್ಥವಾಗಿ ಬಡಬಡಿಸುತ್ತಿರುವುದು. ಹೇ ಜೇ ಮೆಡೋನಿಯ ಮೇಳೆ ಕುಂಥತಿ ವೀರವೃತ್ತಿ ಚೇನಿ ಬಳೆ ಯಮಾವರಿ ಗಜದಳೆ ವಾಖಣಿ ಜತಾತಿ. ಈ ರೀತಿ ಚತುರಂಗ ಸೈನ್ಯವನ್ನು ಸೇರಿಸಿ ಮಾಡುತ್ತಿರುವರು ಮಹಾಕಾಲನೊಂದಿಗೆ ಸ್ಪರ್ಧೆಯನ್ನು ಹೊಂದಿ ಭುಜಬಲದ ಮದವನ್ನು ಉನ್ಮತ್ತರಾಗಿರುವರು. ಈ ರೀತಿಯಾಗಿ ಚತುರಂಗ ಸೈನ್ಯವನ್ನು ಸೇರಿಸಿ ಮಹಾಕಾಲನೊಂದಿಗೆ ಸ್ಪರ್ಧೆ ಮಾಡುತ್ತಿರುವರು. ಅಷ್ಟೇ ಅಲ್ಲದೆ ಭುಜಬಲದ ಅಭಿಮಾನದಿಂದ ಮದೋನ್ಮತ್ತರಾಗಿರುವರು. ಮಣತಿ ಸೃಷ್ಟಿವರಿ ಸೃಷ್ಟಿ ಕರು ಆಣವಾಹೂನಿ ಮೃತ್ಯುತೆ ಮಾರು ಜಗಾಚ ಭರು ಘೋಟುಯ. ರಚಿಸುವೆವು ಸೃಷ್ಟಿಯ ಮೇಲೆ ಸೃಷ್ಟಿಯನ್ನು, ಪಣತೊಟ್ಟು ಸಂಹರಿಸುವೆವು ಮೃತ್ಯುವನ್ನು, ಕುಡಿಯುವೆವೆನ್ನುವರು ಜಗತ್ತನ್ನು ಒಂದೇ ಗುಟುಕಿನಲ್ಲಿ. ಅವರೆಲ್ಲರೂ ಅತ್ಯಂತ ಅಭಿಮಾನದಿಂದ ಸೃಷ್ಟಿಯ ಮೇಲೆ ಸೃಷ್ಟಿ ರಚಿಸುವೆವು, ಮೃತ್ಯುವನ್ನು ಕೂಡ ಪಣತೊಟ್ಟು ಸಂಹರಿಸುವೆವು, ಈ ಜಗತ್ತನ್ನು ಒಂದೇ ಗುಟುಕಿನಲ್ಲಿ ಕುಡಿಯುವೆನ್ನುವರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. Mm-hmm.